ಇದನ್ನ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಮಾನ್ಯ ಕೆಂಪಣ್ಣ ಅವರೇ ಅವರ ಒಂದು ದಾಖಲೆಗಳನ್ನ ಇಟ್ಟು ಅವರು ಹೇಳಿದ್ದಾರೆ, ಮತ್ತೆ ಪ್ರಧಾನಮಂತ್ರಿಗಳಿಗೆ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ. ಅವರ ಕೆಂಪಣ್ಣ ಯಾವುದೇ ರಾಜಕೀಯ ಪಕ್ಷ ಸೇರಿದಂಥವರಲ್ಲ, ಅವರು ಇಡೀ ರಾಜ್ಯದ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ವ್ಯಾಪಕವಾದಂಥ ಭ್ರಷ್ಟಾಚಾರ ತಮಗೆ ಗೊತ್ತಿದೆ. ಪಿ ಎಸ್ ಐ ಹಗರಣ ಇರಬಹುದು, ಇವತ್ತು ಪಿ ಎಸ್ ಐ ಹಗರಣದಲ್ಲಿ ಐ ಪಿ ಎಸ್ ಆಫೀಸರ್, ಹಿರಿಯ ಐ ಪಿ ಎಸ್ ಆಫೀಸರ್ ಇವತ್ತು ಜೈಲಿದ್ದಾರೆ. ಅದೇ ರೀತಿ ಪ್ರಾಧ್ಯಾಪಕರ ಆಯ್ಕೆ ಇರ್ತಕ್ಕಂಥದ್ದು ಇರ್ಬೋದು, ಕುಲಪತಿಗಳು ಜೈಲಿದ್ದಾರೆ. ಹಾಗಾಗಿ ಈ ಸರ್ಕಾರ ಬಂದ ಮೇಲೆ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೀತಾ ಇದೆ. ಪ್ರತಾಪ್ ಸಿಂಹ ಅವರು ಯಾವುದೋ ಒಂದು ಭ್ರಮಾಲೋಕದಲ್ಲಿದ್ದಾರೆ. ಅವರು ಭಾರತೀಯ ಜನತಾ ಪಕ್ಷದವರು ಇದುವರೆಗೂ ಕೂಡ ಅವರ ಅಭಿವೃದ್ಧಿ ಬಗ್ಗೆ ಬೆಳಕು ಚೆಲ್ತಾ ಇಲ್ಲ, ಅವ್ರ ಕಾರ್ಯಕ್ರಮಗಳ ಬಗ್ಗೆ ಬೆಳಕು ಚೆಲ್ತಾ ಇಲ್ಲ. ರಾಜ್ಯದಲ್ಲಿ ಅವರು ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ, ಕೇಂದ್ರದಲ್ಲಿ ಅವರು ಅಧಿಕಾರಕ್ಕೆ ಬಂದು 8 ವರ್ಷ ಆಗಿದೆ. ಯಾವ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಯಾವ ರೀತಿ ಬಡವರನ್ನ ನಾವು ಮೇಲಿಟ್ಟಿದ್ದೀವಿ, ಅದ್ರ ಬಗ್ಗೆ ಬೆಳಕು ಚೆಲ್ಲೋದು ಬಿಟ್ಟು ಧರ್ಮ ಆಧಾರಿತವಾಗಿ ಅವರು ಜನರನ್ನು ಮನವೊಲಿಸಿ ಮತ ಗೆಲ್ಲಿಸುವಂಥ ಸಂಚು ಹಿಂದಿಂದನೂ ಮಾಡ್ತಿದ್ದಾರೆ. ಈಗ ಅದು ಜನರಿಗೆ ಮನವರಿಕೆ ಆಗಿದೆ. ಅತ್ಯಂತ ಭ್ರಷ್ಟ ಸರ್ಕಾರ ಇದು ಅಂತೇಳಿ ಈಗಾಗಲೇ 3 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ನಿದರ್ಶನವಾಗಿ ಈಶ್ವರಪ್ಪನವ್ರು ಏನಕ್ಕೆ ರಾಜೀನಾಮೆ ಕೊಟ್ಟರು, ಅದೇ ಪಕ್ಷದ ಕಾರ್ಯಕರ್ತ ಕಾಂಟ್ರಾಕ್ಟರ್ ಮಾಡಿ ಬಿಲ್ ಮಾಡಿ ಹೋದಾಗ 40% ಕಮಿಷನ್ ಕೇಳಿದ್ರು ಅಂತಾನೆ ಅವರು ಬರವಣಿಗೆ ಬರೆದು ಕೊಟ್ಟು ನೇಣ ಹಾಕ್ಕೊಂಡು ಅವರು ಆತ್ಮಹತ್ಯೆ ಮಾಡಿಕೊಂಡ. ಬರೀ ಒಂದೇ ಇನ್ಸಿಡೆಂಟ್ಸ್ ಅಲ್ಲ, ನಾಗೇಶ್ ಅಂತಕ್ಕಂಥ ಅಬಕಾರಿ ಮಂತ್ರಿ ಅವರು ಕೂಡ ಭ್ರಷ್ಟಾಚಾರದ ಆರೋಪದಿಂದಲೇ ರಾಜೀನಾಮೆ ಕೊಟ್ಟರು. ಹೀಗೆ ಎಲ್ಲ ಸತತವಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆದಿದೆ. ಹಾಗಾಗಿ ಈ ಸರ್ಕಾರ ಮುಂದಿನ ದಿವಸದಲ್ಲಿ ಜನರು ಇವರಿಗೆ ತಕ್ಕ ಪಾಠವನ್ನು ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಧೈರ್ಯ ಇದ್ದರೆ, ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಇದೆ, ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇದೆ, ತತ್ಕ್ಷಣ ತನಿಖೆಗೆ ಆದೇಶ ಕೊಡಿ. ತತ್ಕ್ಷಣ ನಿಮ್ಮದೆ CBI, ನಿಮ್ಮದೇ ಇನ್ಕಮ್ ಟ್ಯಾಕ್ಸ್, ನಿಮ್ಮದೇ ED ಎಲ್ಲವನ್ನೂ ಬಳಸಿಕೊಂಡು ಸದೆ ಬಿಡಿರಿ. ಯಾರು ಬೇಡ ಅಂದವರು, ಬರೀ ಹಿಟ್ ಅಂಡ್ ರನ್ ಕೇಸ್ ಆಗಬಾರ್ದು, ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಧೈರ್ಯ ಇದ್ರೆ ತನಿಖೆಗೆ ಆದೇಶ ಕೊಡಿ, ಯಾರು ಬೇಡ ಅಂತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.